ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ನಲ್ಲಿ ಸರ್ಕಾರಿ ಬಸ್ಗಳು ಮುಖಾಮುಖಿ ಡಿಕ್ಕಿಯಾಗಿವೆ. ಇಬ್ಬರು ಡ್ರೈವರ್ಗಳ ಕಾಲಿಗೂ ತೀವ್ರ ಗಾಯಗಳಾಗಿದೆ. ಎರಡೂ ಬಸ್ಗಳಲ್ಲಿ 80ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಅಪಘಾತಕ್ಕೆ ರಸ್ತೆ ಕಾಮಗಾರಿಯೇ ಕಾರಣ ಅಂತ ಹೇಳಲಾಗಿದೆ. 2019ರಲ್ಲಿ ಕುಸಿದಿದ್ದಂಥ ರಸ್ತೆ ದುರಸ್ತಿ ಇನ್ನೂ ನಡೀತಾನೆ ಇದೆ. ದಟ್ಟ ಮಂಜು ಕವಿದಿದ್ದ ಕಾರಣ ಅಪಘಾತವಾಗಿದ್ದು, ಇದರಿಂದ ಚಾರ್ಮಡಿ ಘಾಟ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೆಲ ಪ್ರಯಾಣಿಕರು ಸುಮಾರು 10 ಕಿಲೋಮೀಟರ್ ದೂರ ನಡ್ಕೊಂಡೇ ಹೋಗಿದ್ದಾರೆ. ಪೇಷಂಟ್ ಆಗಿದೆ.